ಯಾವ ರಸ್ತೆಗಳು ಕೂಡ ಅಭಿವೃದ್ಧಿ ಆಗಿಲ್ಲ. ಈಗ ರಸ್ತೆಗಳಿಗೆ ಕೇಳಿ ಕೇಳಿ ಇಡೀ ಕರ್ನಾಟಕ ಒಂದ್ ನಿಮಿಷ ಕೇಳೋಣ. ನಾನ್ ನನ್ನ ತಾಲೂಕಿನಲ್ಲಿ ಇರ್ತೀನ, ನೀವಿರ್ತೀರಾ? ದಯವಿಟ್ಟು ನೀವಿರ್ತೀರಾ? ಈಗ 100 ಕೋಟಿಗೂ ಹೆಚ್ಚಾಗಿ, ಈಗ ನಾಳೆ ನಾನು ಭೂಮಿ ಪೂಜೆ ಮಾಡ್ತಾ ಇರೋಂಥದ್ದು 100 ಕೋಟಿಗೂ ಹೆಚ್ಚಾಗಿ ನಾವು ನನ್ನ ತಮ್ಮಗೆ ಲಿಸ್ಟ್ ಕೊಡ್ತೀನಿ, ಬುಕ್ಲೆಟ್ ಕೊಡ್ತೀನಿ, ಎಲ್ಲ ಸೇರಿವೆ. ಆದರೆ ಏನಾಗಿದೆ, ಅತಿ ಮಳೆ ಆಗಿರೋದ್ರಿಂದ ರಸ್ತೆಗಳು ಕಿತ್ತೋಗಿವೆ. ಇದನ್ನು ಮಾಡಿಸುವಂಥ ಜವಾಬ್ದಾರಿ ನನಗಿದೆ, ನನಗಿದೆ. ಅಲ್ಲಿ ಯಾರೋ ನಾಟಿ ಮಾಡಿದವರೆಲ್ಲ ಮಾಡೋದು ರಸ್ತೆಗಳನ್ನು, ನಾರಾಯಣಗೌಡನೇ ಮಾಡಬೇಕು ಅಂತ. ಯಾರು ಅದರಲ್ಲಿ ಟೆಂಡರ್ ಆಗಿದ್ರೆ, ನೀವೇನಾದ್ರೂ ಟೆಂಡರ್ ಆಗಿದ್ರಿ? ಮಳೆ ಕೇಳಿ ದಯವಿಟ್ಟು, ಈ ಮಳೆ ಒಳಗೆ ಕೆಲಸ ಮಾಡಕ್ ಆಗಲ್ಲ ಸರ್. ಮಳೆ ಹಿಡಿದು ಎಷ್ಟು ತಿಂಗಳಾಯ್ತು, ತಾವೇ ನೋಡ್ತಾ ಇದ್ರಿ? ಅಲ್ಲ, ಹಿಂದೆನೂ ಇಟ್ಟಿತ್ತು. ಈ ಮಳೆ ನಿಲ್ದೇನೆ ನಾವು ಕೆಲಸ ಮಾಡಕ್ ಹೋದ್ರೆ ಪ್ರಯತ್ನ ಆಗಲ್ಲ, ಹಣನ ನಾವು ನೀರಿಗೆ ಬಿಡ್ಬೇಕಾಯ್ತದೆ. ದಯವಿಟ್ಟು ಕೇಳಿ, ಟೆಂಡರ್ಗಳು ಆಗಿವೆ. ಈಗಾಗಲೇ 30-40 ಕೋಟಿ ನೀವೇನ್ ಮಾಕೊಳ್ಳಿದೆ ಹೇಳ್ತಾ ಇದ್ದೀರಿ? ಆ ರೋಡ್ ಪೂರ ಆಗಿದೆ, ಟೆಂಡರ್ ಆಗಿದೆ, ಟೆಂಡರ್ ಆಗಿದೆ. ಕಾಂಟ್ರಾಕ್ಟ್ ಹೆಸರು ನಾನು ಹೇಳಬಲ್ಲೆ. ಮಳೆ ನಿಂತಕ್ಕೆ ಸಣ್ಣನೆ.